ನಿಷ್ಠಾವಂತರು ಸೇರ್ಕೊಂಡು ಮಾಡ್ತಾರೆ ಹಾಗೆ ಹೀಗೆ ಅಂತ ಇಟ್ಬಿಟ್ಟು ಚೆನ್ನಾಗಿ ಬತ್ತಿ ಇಟ್ಟಿದ್ದಾರೆ. ಮನೆಗೆ ಹೋದ್ರೆ ಸಾಕು, ನೀ ಕೆಲ್ಸಕ್ಕೆ ಹೋದ್ಯಾ, ದುಡಿದ್ಯಾ, ಈ ಕಷ್ಟಪಟ್ಟಿಯಾ ಅದೆಲ್ಲ ಕೇಳ್ತಾ ಇಲ್ಲ. ದುಡ್ಡು ತಂದಿಯೇನಪ್ಪ, ಏನಂದ್ರಪ್ಪ, ಇವತ್ತೇನು ಡೆವಲಪ್ಮೆಂಟ್ ಅಪ್ಪ, ಊಟ ತಿನ್ನೋವಾಗ್ಲೂ ಕಣ್ಣೀರು. ಇವರು ಯಾರೋ ಪೊಲಿಟಿಷಿಯನ್ಸ್ ಎಲ್ಲ ಏನೇನೋ ಮಾತುಗಳೆಲ್ಲ ಆಡಿ ಕೊನೆಗೆ ನಮಗೆ ಪಂಗನಾಮ ಹಾಕಿದ್ದಾರೆ. ಎಲ್ಲ ಥರ ಪಂಗನಾಮನೂ ಹಾಕಿದ್ದಾರೆ. ಆ ಪಂಗನಾಮ ತಗೊಳೋಕ್ಕೂ ದುಡ್ಡಿಲ್ಲ, ಆ ಥರ ಮಾಡಾಕಿದ್ದಾರೆ ಇವರು. ನಮ್ಮ ಮದರು ಇಟ್ಟಿದ್ದಾರೆ ಜಯಂತಿ ಗಣೇಶ್ ಅಂತ, ಅವರು ಸೀನಿಯರ್ ಸಿಟಿಸನ್ನು. ಪಾಪ ಅವ್ರಿಗೆ ನಮ್ಮ ಫಾದರು ಇಲ್ಲ, ಏನೋ ಈ ಭರವಸೆ ಮೇಲೆ ಬ್ಯಾಂಕ್ ಜೊತೆಗೆ ನಮ್ಮ ಕಮ್ಯುನಿಟಿ ಅವ್ರದ್ದು ನಮ್ಮಿದು ಒಂದು ನಿಷ್ಠಾವಂತರು ಸೇರಿಕೊಂಡು ಮಾಡ್ತಾರೆ ಹಾಗೆ ಹೀಗೆ ಅಂತ ಇಟ್ಬಿಟ್ಟು ಚೆನ್ನಾಗಿ ಬತ್ತಿ ಇಟ್ಟಿದ್ದಾರೆ. ಜೊತೆಗೆ ದಿನಾ ನಾವು ಮನೆಗೆ ಹೋದರೆ ನಮಗೆ ಮನೆಗೆ ಯಾಕೆ ಹೋಗ್ತೀವಿ ಅನ್ನೋಂಗೆ ಆಗೋಗ್ಬಿಟ್ಟಿದೆ. ಮನೆಗೆ ಹೋದರೆ ಸಾಕು, ನೀ ಕೆಲ್ಸಕ್ಕೆ ಹೋದ್ಯಾ, ದುಡಿದ್ಯಾ, ಈ ಕಷ್ಟಪಟ್ಟಿಯಾ ಅದೆಲ್ಲ ಕೇಳ್ತಾ ಇಲ್ಲ. ದುಡ್ಡು ತಂದಿಯೇನಪ್ಪ, ಏನಂದ್ರಪ್ಪ, ಇವತ್ತೇನು ಡೆವಲಪ್ಮೆಂಟ್ ಅಪ್ಪ, ಇವತ್ತು ಯಾರು ಸಿಕ್ಕಿದ್ರಪ್ಪ, ಇವತ್ತೇನು ಬರುವ ಸುಳ್ಳು ಆಶ್ವಾಸನೆಗಳು ಕೊಟ್ಟಿದ್ದಾರಪ್ಪ, ಇನ್ಯಾರು ಬಂದಿದ್ರು, ಇನ್ಯಾರು ನಿನಗೆ ಇನ್ನೇನು ಹೇಳಕ್ಕೆ ಬಂದಿದ್ದಾರೆ, ಇನ್ನೇನು ತಲೆ ಬಾಚಕ್ಕೆ ಬಂದಿದ್ದಾರೆ, ಆ ಥರ ಪ್ರಶ್ನೆಗಳು ಕೇಳ್ತಾರೆ. ಊಟ ತಿನ್ನೋವಾಗ್ಲೂ ಕಣ್ಣೀರು, ನಮಗೆ ಊಟ ಬಡಿಸೋವಾಗ್ಲೂ ಕಣ್ಣೀರು. ಜೊತೆಗೆ ಈಗಲೇ ನನಗೆ ಇಷ್ಟು ವರ್ಷ ಆಯಿತು, ಇವಾಗ 6-7 ವರ್ಷ ಆಗಿದೆ, ಇನ್ನು ಎಷ್ಟು ವರ್ಷ ಬದುಕ್ತೀನೋ ಇಲ್ವೋ, ನಿಮ್ಮ ತಂದೆ ನಿಮ್ಮ ತಂಗಿ ಎಲ್ಲ ಕಷ್ಟಪಟ್ಟು ದುಡ್ದು ಕೊನೆಗೆ ಅವ್ರ ದುಡ್ಡು ಅವರೇ ನೋಡ್ತೀರಾ, ಅವರೇ ನೋಡ್ತಾರಾ ಇಲ್ವೋ ಅನ್ನೋ ಒಂದು ಹೋಪ್ಸೇ ಹೊರಟೋಗ್ತಾ ಇದೆ. ಜೊತೆಗೆ ಇವರು 5-star ಅದು ಇದ್ದು ಅಂತೆಲ್ಲ ಹೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ದೊಡ್ಡ ದೊಡ್ಡ ಬ್ಯಾನರ್ ಹಾಕಿ ಆಮೇಲೆ ಸಭೆ ಸಮಾರಂಭಗಳು ಮಾಡಿ ಜೊತೆಗೆ ಇವರು ಯಾರೋ ಪೊಲಿಟಿಷಿಯನ್ಸ್ ಎಲ್ಲ ಏನೇನೋ ಮಾತುಗಳೆಲ್ಲ ಆಡಿ ಕೊನೆಗೆ ನಮಗೆ ಪಂಗನಾಮ ಹಾಕಿದ್ದಾರೆ. ಎಲ್ಲ ಥರ ಪಂಗನಾಮನೂ ಹಾಕಿದ್ದಾರೆ. ಈ ಕಡೆ ಯಾವ ಥರ ಬೇಕು ಎಲ್ಲನೂ ಹಾಕೋಬೋದು. ಅದೂ ಅದು ಆ ಪಂಗನಾಮ ತೊಗೊಳೋಕ್ಕೂ ದುಡ್ಡಿಲ್ಲ, ಆ ಥರ ಮಾಡಾಕಿದ್ದಾರೆ ಇವರು. ಜೊತೆಗೆ ಹೋಲಿ ಇವಾಗನ ಏನಾನ ಒಂದು ಆಶ್ವಾಸನೆ ಕೊಟ್ಟು ಏನಾನ ಮಾಡ್ತೀನಿ ಗೀಡ್ತೀನಿ ಅಂತ ಹೇಳ್ತಾರೆ ಅನ್ನೋ ಒಂದು ಭರವಸೆ ಇದೆ ಅಂದರೆ ಅದೂ ಇಲ್ಲ. ಒಂದಿನ ದಿನ ಒಂದೊಂದು ಉತ್ತರ ಏನೋ ಅಲ್ಲಿಗೆ ಹೋಗಿ ಕೇಳಿದ್ರೆ ಏನೋ ನಾವು ಭಿಕ್ಷೆಗೆ ಬಂದಿದ್ದೀವಿ ಅನ್ನೋಂಗೆ ಆಚೆ ಕಡೆ ಓಡಿಸ್ತಾರೆ. ಇದಕ್ಕೆ ಹಿಂದೆ ಒಬ್ಬ ಯಾವನ ಮೋಹನ್ ಅಂತಾನೋ ಅದು ಯಾರ ಆಡಿ ಯಾವನ ಇದ್ನಲ್ಲ ಮೋಹನ್ ಅಲ್ವಾ, ಅವನು ಇನ್ನೊಬ್ಬ ಯಾವನ ಇದ್ನಲ್ಲ CEO ಅಶೋಕನ್, ಅವನಂತೂ ಮೆಟ್ಲ ಮೇಲೇ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಬೈದು ವಯಸ್ಸು ಗೀಸು ಎಲ್ಲ ನೋಡ್ದಿರಾ, 3 ವರ್ಷ ಚೆನ್ನಾಗಿ ದುಡ್ಕೊಂಡು ಅವನ್ದು ಗಟ್ಟಿ ಮಾಡಿಕೊಂಡು ಹೋದ. ಇಟ್ಟವ್ರದ್ದಂತೂ ಗಟ್ಟಿ ಆಗಲಿಲ್ಲ. ಕೊನೆಗೆ ಅದೆಷ್ಟು ಜನ ದೈವಾಧೀನರಾದರೂ ಅದು ಗೊತ್ತಿಲ್ಲ, ಮುಂದೆ ಇನ್ನೆಷ್ಟು ದಿನ ಜನ ದೈವಾಧೀನರಾಗ್ತಾರೋ ಅದು ಗೊತ್ತಿಲ್ಲ. ಜೊತೆಗೆ ಅದೇ ನಾನು ಹೇಳಿದ್ನಲ್ಲ, ನಮ್ಮ ಮದರೇ ಒಂದು ನಮ್ಮ ತಾಯಿಯೇ ಒಂದು ನಿದರ್ಶನ. ಅವರೇ ನನ್ನ ದುಡ್ಡು ಅಥವಾ ನಮ್ಮ ತಂದೆ ದುಡ್ಡಾಗಲಿ, ಪಾಪ ಅವ್ರು ಕಷ್ಟಪಟ್ಟು ದುಡ್ದಿದ್ದು ಏನೋ ಮಕ್ಕಳ ಮೇಲೆ ಇರಬಾರ್ದು, ಮಕ್ಕಳ ಮೇಲೆ ಒಂದು ಯಾಕಂದರೆ ಈ ಕಾಲದಲ್ಲಿ ಮಕ್ಕಳನ್ನೂ ನಂಬೋಕ್ಕಾಗಲ್ಲ, ಯಾರನ್ನೂ ನಂಬೋಕ್ಕಾಗಲ್ಲ, ಅವ್ರನ್ನ ಅವರೇ ನಂಬೋಕ್ಕಾಗಲ್ಲ ಅಂತ ಅದರಲ್ಲಿ ಇನ್ಯಾರನ್ನೂ ನಂಬೋಕ್ಕಾಗಲ್ಲ ಅಂತ ಒಂದು ಭರವಸೆ ಮೇಲೆ ಇಲ್ಲಿಟ್ಟರು. ಅಲ್ಲೊಂದು 30-40 ಇಟ್ಟಿದ್ರು, ಅದರಲ್ಲಿ ಒಂದು ಕಳೆಕ ಬೀಜ ಕೊಟ್ಟರು, ಮಿಕ್ಕಿದ್ದೆಲ್ಲ ಬರುತ್ತೆ ಇಲ್ಲ ಬರಲ್ಲ ಅದೂ ಒಂದು ಗ್ಯಾರಂಟಿ ಇಲ್ಲ, ಇಲ್ಲ ಒಂದು ಪೈಸ್ಲು ಮಾಡಿ ಬೀಗ ಹಾಕ್ತೀನಿ ಇಷ್ಟು ತೊಗೊಂಡೋಗಿ ಅನ್ನೋ ಅದೂ ಒಂದು ಭರವಸೆ ಇಲ್ಲ. ಸುಮ್ಮನೆ RBIಗೆ ಹೋಗೋಣ, ಅಲ್ಲೊಂದು ಬ್ಯಾನರ್ ಹಿಡಿಯೋಣ, ಇಲ್ಲೊಂದು ಬ್ಯಾನರ್ ಹಿಡಿಯೋಣ, ಆ ಮಿನಿಸ್ಟರ್ ನೋಡೋಣ, ಈ ಸಂಸತ್ತಲ್ಲಿ ಇದು ಮಾಡೋಣ, ನಿರ್ಮಲಾ ಸೀತಾರಾಮನ್ ನೋಡೋಣ, ಈಗ ಲೇಟೆಸ್ಟ್ ಆ ತೇಜಸ್ವಿ ಸೂರ್ಯ ಅಂತೂ ಹೇಳಿ ಹೇಳಿ ಸಾಕಾಯಿತು. ಇನ್ನೇನು ಹೇಳೋಕ್ಕಾಗತ್ತೆ. ಮೊನ್ನೆ ಆ ಬಿಗ್ಗಿದ್ದು ಎಪಿಸೋಡ್ ನೋಡಿದ್ರೆ ಅಕ್ಕಿ ಕೊಡ್ತೀನಿ, ಬೇಳೆ ಕೊಡ್ತೀನಿ, ಕಾಳು ಕೊಡ್ತೀನಿ, ಇದು ಕೊಡ್ತೀನಿ ಅಂದರೆ ಎಷ್ಟು ದಿನ ಕೊಡ್ತಾರೆ? ನಮ್ಮ ದುಡ್ಡು ನಮಗೆ ಬರೋದು ಬೇಡವಾ? ಅವ್ರ ದುಡ್ಡು ಅವ್ರದ್ದು ನೋಡೋದು ಬೇಡವಾ? ಅದೇ ಕೊರಗಲ್ಲಿ ಅವರು ಎಷ್ಟು ಏನೇನು ಆಗ್ತಾರೋ ಮುಂದೆ ಇವರೇ ರೆಸ್ಪಾನ್ಸಿಬಲ್. ಅಷ್ಟು ಹೇಳ್ತೀನಿ, ಇನ್ನೇನು ಹೇಳೋಕ್ಕೆ ಸಾಧ್ಯ? ತೇಜಸ್ವಿ ಸೂರ್ಯ ಮೊನ್ನೆ ಮೀಟಿಂಗ್ ಕರೆದಿದ್ರು, ಹೋಗಿದ್ರೆ ನೀವು? ನಾವು ಆಫೀಸ್ ಬಿಟ್ಟು ಸದ್ಯ ಆಫೀಸು ಬಿಟ್ಟು ಸಂಬಳನೂ ಕಳ್ಕೊಂಡು ಹೋಗೋದಕ್ಕೆ ದಿನ ನಮ್ಗೇನು ಇದ ಇವಾಗ ಏನೋ ನಮ್ಮ ಬರೋ ಸಂಬಳದಲ್ಲಿ ಹೆಂಗೋ ಒಂದು ಜೀವನ ನಡೀತಾ ಇದೆ. ಈಗ ಮೀಟಿಂಗು ಅದು ಇದು ಮಾಡಿಕೊಂಡು ಸಂಬಳನೂ ಕಳ್ಕೊಂಡು ಆಫೀಸಲ್ಲೂ ಉಗಿಸ್ಕೊಂಡು ಈ ಥರ ಮಾಡ್ಕೊಂಡು ಇರೋದಕ್ಕೆ ಸಾಧ್ಯನಾ? ಜೊತೆಗೆ ನಾವು ದುಡಿದಿರ ಬದುಕೋಕ್ಕಾಗತ್ತಾ? ಏನೋ ಒಂದು ಕೊನೆ ಜೀವನದಲ್ಲಿ ನೆಮ್ಮದಿ ಆಗಿ ಒಂದು ಸ್ವಲ್ಪ ಯಾರನ್ನೂ ಕೇಳ್ದಿರಾ ಹಸ್ತ ಚಾಚ್ದಿರಾ ಇರೋಣ ಅಂದ್ಕೊಂಡ್ರೆ ಅದಕ್ಕೂ ಇದಾಗಿದೆ. ಅವತ್ತು ಗುರು ನರಸಿಂಹದಲ್ಲಿ ಫಸ್ಟ್ ಡೇ ಇದು ಆಚೆ ಬಂದಾಗ ಈ ತೇಜಸ್ವಿ ಸೂರ್ಯನೇ
ರಾತ್ರಿ 11 ಗಂಟೆಗೋ 10:30 11 ಗಂಟೆಗೆ ಏನು ನಿಮಗೆ 15 ದಿನ 3 ವಾರ 2 ವಾರ 1 ತಿಂಗಳಲ್ಲಿ ಎಲ್ಲ ಮಾಡಿಸ್ಕೊಟ್ಬಿಡ್ತೀನಿ, ನಿಮಗೇನು ಹೆದರ್ಕೋಬೇಡಿ, ನಾನಿದ್ದೀನಿ ಅಂತೆಲ್ಲ ಭರವಸೆ ಕೊಟ್ಟು ಆಗಿದ್ಮೇಲೆ ಈಗ 5 ವರ್ಷ ಆಗ್ತಾ ಇದೆಯಾ, 10 ವರ್ಷ ಆಗುತ್ತೋ ಅಥವಾ 100 ವರ್ಷನೇ ಆಗುತ್ತೋ, ಜಮಾನಗಳೇ ಶತಮಾನಗಳೇ ಉರುಳೋಗುತ್ತೋ ಗೊತ್ತಿಲ್ಲ. ಇಷ್ಟೇ ಒಟ್ಟಲ್ಲಿ ಅಟ್ಲೀಸ್ಟ್ ಏನೋ ಒಂದು ಇಟ್ಟಿರೋರಿಗೆ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಕೊಡ್ತೀನಿ, ಈ IMA ಮಾಡಿದ್ರಲ್ಲ ಆ ಥರ ಇಷ್ಟಿಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಅಂತೇಳಿದ್ರೆ ಅಟ್ಲೀಸ್ಟ್ ಇವಾಗ ಮುಂದೆ ಏನಾನ ಬಂದರೆ ಏನಾನ ಹೋಪ್ಸ್ ಇದು ಬಂದರೆ ಅದನ್ನ ನಾವು ಗಟ್ಟಿ ಮಾಡ್ಕೋಬೋದು. ಅದಕ್ಕೂ ಒಂದು ಏನು ಒಂದು ಉತ್ತರ ಇಲ್ಲ. CEO-ಗಳಂತೂ ಏನು ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಬೇಕಾದರೆ ನಮ್ಮ ಪ್ರಧಾನಮಂತ್ರಿನೇ ಮಾತಾಡಿಸ್ಬಿಡ್ಬೋದು ಏನೋ, ಇವರಂತೂ ಮಾತಾಡ್ಸೋದು ತುಂಬ ಕಷ್ಟ, 2-3 ಪ್ರಶ್ನೆ ಮೇಲೆ ಮಾತಾಡ್ಸೋಂಗಿಲ್ಲ. ನಮ್ಮ ದುಡ್ಡಲ್ಲೇ ಅವರು ಎಲ್ಲ ಮಾಡ್ತಾಯಿದ್ದಾರೆ, ಇನ್ನೇನು ಹೇಳೋಕ್ಕೆ ಸಾಧ್ಯ? ನಾವು ಅಶೋಕನಂತೂ ಚೆನ್ನಾಗಿ ಮಾಡಿಕೊಂಡು 1-2-3 ವರ್ಷ ಹೋದ, ಅವನಂತೂ ಭೇಟಿ ಮಾಡೋದು ಅಂದರೆ ಬೈಡನ್ ಬೇಕಾದರೂ ಭೇಟಿ ಮಾಡ್ಬೋದಾಗಿತ್ತು, ಇವನ್ನಂತೂ ಭೇಟಿ ಮಾಡೋಕೆ ಆಗ್ತಾ ಇರಲಿಲ್ಲ. ಇಷ್ಟರ ಮೇಲೆ ನಮಗೆ ಇನ್ನೇನು ಪದಗಳೇ ಬರೋದಿಲ್ಲ. ಹಾಂ, ನಿಜ ಈ ಥರ ಮಾತಾಡಬಾರ್ದು, ಆದರೆ ಬಾಯೇ ಒಣಗತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.